ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ ಬೇಗ ಬೇಗ ಹೇಳಿಪ್ಪ, ಯಾರು ಬರ್ತಾ ಇದಾರೆ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡುಗೆ ಮಾಡಿಸ್ತಾ ಇದ್ದೀರಾ, ನಾವೆಲ್ಲ ಬರ್ಕೋಬೇಕಲ್ವಾ, ಮನೇಲಿ ಟ್ರೈ ಮಾಡ್ಬೇಕಲ್ವಾ ಅಂತ ಅನ್ಕೊಳ್ತಾ ಇದ್ದೀರಾ, ಇಲ್ಲ ಕೇಳಿಸ್ತಾ ಇದೆ ನನಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಜ್ ಪಂಟ್ರು ಕೃಷ್ಣನ್ ಅವ್ರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ವಿಷಯ ತೋರಿಸಿ ಮುರುಳಿ ಇಟ್ಕೊಂಡು ರೆಡಿಯಾಗಿ ಬಂದಿದ್ದಾರೆ. ತುಂಬಾ ದಿನ ಆಯಿತು ಕೃಷ್ಣ ಅವ್ರು, ನಾನು ನೋಡಿ ಮಾತಾಡ್ಸೋಣ, ಏನ್ ಮಾಡ್ತಾರೆ ಕೇಳೋಣ. ಮಾಡಿದ್ದರ ನೀವು ನೋಡ್ಕೊಳ್ಳಿ, ನೋಡಿದ್ನ ಬರ್ಕೊಳ್ಳಿ, ಬರ್ಕೊಂಡಿದ್ದ ಮನೇಲಿ ಟ್ರೈ ಮಾಡಿದ್ರು ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕೃಷ್ಣ ನಮಸ್ಕಾರ. ನಮಸ್ಕಾರ. ಓಕೆ ಕೃಷ್ಣನ್, ಹೇಳಿ. ವೆಜಿಟೇರಿಯನ್ ಪಂಟ್ರ ಬಿಟ್ಟಿದ್ದೀರಿ ನೀವು, ಏನೋ ವೆಜಿಟೇರಿಯನ್ ತಿನ್ಬೇಕು ಅಂದ್ರೆ ಕೃಷ್ಣ ಅವ್ರು ಕರ್ಸಿ ಅಂತಾರೆ, ಅದಕ್ಕೆ ಕೃಷ್ಣ ಅವ್ರ ಕರ್ಸ್ ಬಿಟ್ಟಿದೀವಿ ಇವತ್ತು. ಏನ್ ಮಾಡ್ತಾ ಇದೀರಾ ನೀವು? ಬೇಸನ್ ಕೆ ಘಟ್ಟೆ ಅಂತ. ಏನು ಬೇಸನ್ ಕೆ ಘಟ್ಟೆ? ಬೇಸನ್ ಕೆ ಘಟ್ಟೆ ಅಂದ್ರೆ ಏನು ಸ್ವಾಮಿ? ಅದೊಂದು ರಾಜಸ್ಥಾನಿ ಸ್ಪೆಷಲ್ ಡಿಶ್. ಓಕೆ, ಕರ್ನಾಟಕ ಬಿಟ್ಟು ಹಾಗೆ ರಾಜಸ್ಥಾನ ಕಡೆ ಹೊರಟಿದೀವಿ. ಬೇಸನ್ ಕೆ ಗಟ್ಟಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೇಸನ್ ಕೆ ಗಟ್ಟೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಮೊಸರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಸಾಸಿವೆ, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಫಸ್ಟ್ ನನಗೆ ಒಂದ್ ಮಿಕ್ಸಿಂಗ್ ಬೌಲ್ ಕೊಡಿ, ಕಲಸಿ. ಸೊ ಫಸ್ಟ್ ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಓಕೆ, ಈರುಳ್ಳಿ ಆಪ್ಷನಲ್ ಆಗತ್ತೆ. ಅದೇನಪ್ಪ ಹಂಗೆ? ಹೌದು, ಕೆಲವೊಬ್ರು ಈರುಳ್ಳಿ ಇಷ್ಟಪಡಲ್ಲ, ಅಂತವ್ರು ಹಾಕೊಳ್ದಿದ್ರು ನಡೆಯುತ್ತೆ. ಹಂಗಂತೀರಾ? ಹೌದು. ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಜೀರಿಗೆ. ಸೊ ಈಗ ಬೇಸನ್ ಹಾಕೊಳ್ಳೋಣ. ಓ, ಕಡಲೆ ಹಿಟ್ಟು. ಕಡಲೆ ಹಿಟ್ಟು. ಓಕೆ, ಸೊ ಬೇಸನ್ ಕೆ ಗಟ್ಟೆ ಅಂದೆ. ಗಟ್ಟೆ ಅಂತಂದ್ರೆ ಬೆರಳ ಗಾತ್ರದ ಒಂದು ಫಿಂಗರ್ಸ್ ತರ ಮಾಡ್ಕೋಬೇಕಾಗತ್ತೆ ನಾವು. ಓಕೆ, ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳೋಣ. ಓಕೆ, ಅಕ್ಕಿಪ ಇಟ್ಟು ಕಲ್ಸ್ಕೊಳ್ಳೋಣ. ನೀರೇನಾದ್ರೂ ಬೇಕಾ? ಹಾ, ಸ್ವಲ್ಪ ನೀರ್ ಹಾಕಿ. ಎಣ್ಣೆ ಗಿಣ್ಣೆ ಬೇಕಾ? ನೀರ್ ಬೇಕಾ? ಫಸ್ಟ್ ಒಂದು ಇದನ್ನ ಕಲ್ಸ್ಕೊತಾ ಇರ್ತೀನಿ, ನೀವು ಒಂದ್ ಪಾತ್ರೆನಲ್ಲಿ ನೀರ್ ಕುದಿಯಕ್ ಇಟ್ಬಿಡಿ. ನೀರ್ನ ಕುದಿಯಕಿಲ್ಲ? ಹಾ, ಸಾಕು. ಇದನ್ನ ಫಸ್ಟ್ ಬೇಯಿಸ್ಕೋಬೇಕು. ಯಾವ್ದನ್ನ? ಇದನ್ನ ಬೇಯಿಸ್ಕೋಬೇಕು ಗಟ್ಟೆ ಮಾಡ್ಕೊಂಡು. ಓಕೆ, ಅದಾದ್ಮೇಲೆ ಎಣ್ಣೆನಲ್ಲಿ ಕರೆದು ಆ ಗ್ರೇವಿಗೆ ಹಾಕ್ಬೇಕು. ಯಾವ ತರ ಕೊಡಿ? ಬಾಂಡ್ಲಿ ಕೊಡ. ಬಾಂಡಿನಲ್ಲಿ ನೀರ್ ಕಾಯಕ್ ಇಟ್ಕೊಂಡ್ಬಿಡಿ. ಇದಕ್ಕೆ ಇಟ್ಕೊಂಡ್ಬಿಡಲ್ಲ? ಹಾ. ಸೊ ಈಗ ನೋಡಿ, ಹಿಟ್ಟು ಕಲ್ಸ್ಕೊಂಡಿದೀನಿ. ಗಟ್ಟಿಯಾಗಿರ್ಬೇಕು, ಈ ಹದಕ್ಕಿರ್ಬೇಕು. ನಾವು ಪಕೋಡಾಗೆಲ್ಲ ಕಲ್ಸ್ಕೋತಿಲ್ಲ, ಸ್ವಲ್ಪ ನೀರಾಗಿ ಅಷ್ಟು ನೀರಾಗಿರ್ಬಾರ್ದು. ಓಕೆ, ಈಗ ಚಪಾತಿಗೆಲ್ಲ ಕಲ್ಸ್ಕೋತಿವಲ್ಲ, ಆ ಹದದಲ್ಲಿ ಇರಬೇಕು. ಆ ಹದ್ದಲ್ಲಿ ತಗೊಂಡು ಈ ತರ ಒಂದು ಚಪಾತಿ ಲಟ್ಸೋ ಮಣ್ಣ ಇದೆಯಲ್ಲ, ಇದರಲ್ಲಿ ಕೊಡ್ಬಳಿತಾರ. ಹಾ, ಬೇಸನ್ ಕಿ ಗಟ್ಟಿ ನಮ್ಮ ರಾಜಸ್ಥಾನೀಯ ಒಂದು ಒಳ್ಳೆ ಗ್ರೇವಿ, ತುಂಬಾ ಸಖತ್ತಾಗಿರುತ್ತೆ. ಅಲ್ಲೆಲ್ಲ ರೋಟಿ ಗೀಟಿಗೆಲ್ಲ ಇದು ತುಂಬಾ ಅದ್ಭುತವಾಗಿ ತಿಂತಾರೆ. ನಾವು ಸಹ ಅದನ್ನ ಸರಿ ಟ್ರೈ ಮಾಡ್ಕೋಬಹುದು. ಏನು ರಾಜಸ್ಥಾನಿ ಫುಡ್ ಬೇಡ ಅಂತೆಲ್ಲ ಏನಿರಲ್ಲ, ತುಂಬಾ ರುಚಿಯಾಗಿರುತ್ತೆ, ಸ್ವಲ್ಪ ಬೇರೆ ತರ ಇರುತ್ತೆ. ಒಂದೇ ತರ ಗ್ರೇವಿ ಎಷ್ಟು ಗ್ರೇವಿ ಅಂತ ನೋಡ್ತೀರಾ ನೀವೇ? ಅದೇ ಗ್ರೇವಿ, ಅದೇ ಮಸಾಲೆ, ಅದೇ ಶುಂಠಿ ಬೆಳ್ಳುಳ್ಳಿ ಹಾಕಿ ನೋಡಿ ನೋಡಿ ಬೇಜಾರಾಗಿರುತ್ತೆ. ಇದು ಸ್ವಲ್ಪ ಚೇಂಜ್ ಇರುತ್ತೆ ನೋಡಿ, ತುಂಬಾ ಮಸ್ತ್ ಆಗಿರುತ್ತೆ. ರೆಡಿ ಇದೆ? ಓಕೆ, ಇದನ್ನೆಲ್ಲ ನೀರಲ್ಲಿ ಹಾಕ್ಬಿಡ್ತಾ ಇದೀರಾ? ಕುದಿತಾ ಇರೋ ನೀರಲ್ಲಿ ಹಾಕ್ಬಿಡ್ತಾ ಇದೀವಿ. ಕುದಿತಾ ಇರೋ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊತೀವಿ. ಓಹೋ, ಬಿಟ್ಕೊಳ್ಳಲ್ಲ ಇದು? ಏನಾಗಲ್ಲ. ಓಕೆ, ಏನ್ ಕೊಡ್ಲಿ ನೆಕ್ಸ್ಟ್ ನಿಮ್ಗೆ ನಾನು? ಸೊ ನನ್ಗೆ ಇನ್ನೊಂದು ಮಿಕ್ಸಿಂಗ್ ಬೌಲ್ ಕೊಟ್ಟು ತೊಳಿ ನಾನು. ಸೊ ಇವಾಗ ಗ್ರೇವಿ ರೆಡಿ ಮಾಡ್ಕೊಳಕ್ಕೆ, ಓಕೆ, ಫಸ್ಟ್ ಮೊಸರು, ಸ್ವಲ್ಪ ಚಿಲ್ಲಿ ಪೌಡ್ರು. ಇದನ್ನ ಒಲೆ ಮೇಲೆ ಇಟ್ಟ ಮೇಲೆ ನಾವು ಮಿಕ್ಸ್ ಮಾಡಬಾರ್ದು ಮಸಾಲ, ಯಾಕೆಂದ್ರೆ ಒಲೆ ಮೇಲೆ ಇಟ್ಟ ಮೇಲೆ ಮಸಾಲ ಮಿಕ್ಸ್ ಮಾಡಿದ್ರೆ ಮೊಸರು ಒಡೆದೋಗುತ್ತೆ. ಮಸಾಲ ಮಿಕ್ಸ್ ಮಾಡ್ಕೊಂಡು ಒಲೆ ಮೇಲೆ ಇಟ್ಟರೆ ಒಡೆಯಲ್ಲ? ಹಾ, ಯಾಕೆಂದ್ರೆ ಬೇಸನ್ ಹಾಕ್ತೀವಿ ಇದ್ರೊಳಕ್ಕು ಸ್ವಲ್ಪ. ಓಕೆ ಓಕೆ, ಧನಿಯಾ ಪೌಡರ್, ಜೀರಾ ಪೌಡರ್, ಕಡಲೆ, ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇಲ್ಲಿ ಬೈಂಡಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಕೊತ್ತಂಬರಿ ಸೊಪ್ಪು. ಓಕೆ ಕೃಷ್ಣ, ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಹೌದು, ಬೇಸನ್ ಕಾ ಗಟ್ಟಿ ಮಾಡಿ ತೋರಿಸ್ತದೆ. ರಾಜಸ್ಥಾನಿಯ ಒಂದು ವಿಶೇಷವಾದಂತ ಗ್ರೇವಿ. ಫಸ್ಟ್ ಇದು ಕಡಲೆ ಹಿಟ್ಟನ್ನು ಮತ್ತು ಈರುಳ್ಳಿಯನ್ನ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನ ನೀರಲ್ಲಿ ಗಟ್ಟಿಯಾಗಿ ಅದಕ್ಕೆ ಕಲಸ್ಕೊಂಡು ಅದನ್ನ ಬೇಯಿಸ್ಕೊಳ್ತಾ ಇದೀವಿ. ಬಿಸಿನೀರಲ್ಲಿ ಹಾಕಿದೀವಿ. ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಕೃಷ್ಣ, ಸ್ವಲ್ಪ ಉಪ್ಪು. ಓಕೆ, ಈಗ ಇದು ಕುಕ್ ಆಗಿದೆ, ತಕ್ಕೊಂಡ್ಬಿಡೋಣ. ಆಫ್ ಮಾಡ್ಬಿಡಿ. ಅದು ಎಣ್ಣೆ ಇಡ್ಬೇಕಾ? ಎಣ್ಣೆ ಇಟ್ಬಿಡಿ. ಅಂದ್ರೆ ಡೀಪ್ ಫ್ರೈಯಾ? ಹಾ ಹೌದು.
ಸಾಮಾನ್ಯವಾಗಿ ಅನ್ಕೋತೀವಿ. ಕಡಲೆ ಹಿಟ್ಟು ನೀರಲ್ಲಿ ಹಾಕಿದ್ರೆ ನೀರಲ್ಲೆಲ್ಲ ಕರ್ಗೋಗಲ್ಲ. ನನಗೂ ಅದೇ ಆಶ್ಚರ್ಯ ಆಯ್ತಪ್ಪ ಅಂತ ಅನ್ಬಿಟ್ಟು ಫಸ್ಟ್ ಕೇಳಿದ್ನಲ್ಲ ಎಲ್ಲ ಬಿಡಿಸ್ಕೊಂಡ್ಬಿಡುತ್ತಾ ಅಂತ ಏನು ಕೇಳಿದೆ ನಾನು. ಆಕ್ಚುಲಿ ಇದನ್ನ ಫಸ್ಟ್ ಟೈಮ್ ಹೋಟ್ಲಲ್ಲಿ ಮಾಡಿದಾಗ ನಾನು ಅದನ್ನೇ ಕೇಳಿದೆ ಶೆಫ್ನ, ಅವ್ರು ನನ್ಗೆ ಹೇಳ್ಕೊಟ್ಟವ್ರನ್ನ. ಇದು ನೀರಲ್ಲಿ ಹಾಕ್ತೀನಿ ಅಂತಿದ್ರಲ್ಲ, ನೀರಲ್ಲಿ ಹಾಕಿದ್ರೆ ಕರ್ಗೋಗಲ್ವಾ ಅಂತ ನೋಡ್ತಾ ಇರು, ಕರ್ಗಲ್ಲ ನೋಡದೆ ಇದ್ರೆ ಕರ್ಗೋಗತ್ತೆ ಅಂತ ಹೇಳಿದ್ರು. ಇದು ಯಾವ್ದು ಲಾಜಿಕ್ ಅಂತ ನೋಡಿದೆ, ಆಮೇಲೆ ನೋಡಿದ್ರೆ ಕರಗಲಿಲ್ಲ. ಓಕೆ, ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನ ಕಟ್ ಮಾಡೋಣ, ಕಟ್ ಮಾಡ್ತೀರಾ? ಹಾ, ಸೊ ಈಗ ಎಣ್ಣೆ ಕಾಯ್ದಿದೆ ಅನ್ಸುತ್ತೆ. ಓಕೆ, ಹಾಕಿ ಹಾಕಿ ಹಾಕಿ, ಕಾದಿದೆ ಸಿಕ್ಕಾಪ್ಲೆ ಚೆನ್ನಾಗಿ ಕಾದಿದೆ. ಸೊ ಅದ್ ಲೈಟ್ ಆಗಿ ಕಲರ್ ಬರಕ್ಕೋಸ್ಕರ, ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ನಿಮ್ಗೆ ಬಂದ್ಬಿಟ್ಟು ನಾವು ಸಾಮಾನ್ಯವಾಗಿ ತರಕಾರಿ ಎಲ್ಲ ರೇಟ್ ಜಾಸ್ತಿ ಎಲ್ಲ ಇದ್ದೇ ಇರುತ್ತೆ. ಸೊ ಆ ಟೈಮ್ನಲ್ಲಿ ಬೇಕಂದ್ರೆ ಈ ಥರನೂ ಮಾಡ್ಕೋಬೋದು, ಯಾಕೆಂದ್ರೆ ನಮಗೆ ಒಂದು ಹೋಲ್ ಥರನೂ ಸಿಗತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ತರಕಾರಿ ತಿನ್ನಲ್ಲ ಅಂತ ಅನ್ನೋರಿಗೆ ಈ ತರ ಮಿಕ್ಸ್ ಮಾಡಿದ್ರೆ ಪಕೋಡ ತರನೂ ಇರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್. ಆಮೇಲೆ ಇದನ್ನೇ ತಿರ್ಗಾ ಸಾರ್ ಮಾಡ್ಬೇಕಾದ್ರೆ ರುಬ್ಕೊಳ್ಳೋದೇನಾದ್ರು ಉಂಟಾ? ಏನಿಲ್ಲ, ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದರಲ್ಲಿ ಗ್ರೇವಿ ಮಾಡ್ಕೋತೀವಿ. ಓಕೆ ಓಕೆ, ಕಲರ್ ಬರ್ತಾ ಇದೆಯಲ್ಲ, ಕಲರ್ ಚೇಂಜ್ ಆಯ್ತು ಕೂಡ. ಹೌದು, ಒಂಥರ ಹೊಸ ತರ ಅಡಿಗೆ. ಹೌದೌದು, ಸಾಕಷ್ಟು ತಿಂದಿರಲ್ಲ ಇಂಥದ್ದೆಲ್ಲ. ಹೌದೌದು, ಒಂದೇ ತರ ಗ್ರೇವಿ ನಮ್ದೆಲ್ಲ. ಆದ್ರೆ ಸ್ವಲ್ಪ ಚೇಂಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವಾಗ ಒಂದ್ಸರಿ ಚೇಂಜ್ ಮಾಡ್ಕೊಂಡು ಇವೆಲ್ಲ ಮಾಡ್ಕೋಬಹುದಪ್ಪ. ಹಾ, ಇಲ್ಲ ಪ್ರತಿದಿನ ಒಂದೇ ತಿನ್ನೋದಕ್ಕಿನ್ನ. ಹೌದು, ಒಂದೊಂದ್ ದಿವಸ ಒಂದೊಂದ್ ತಿಂದ್ರೆ ಒಳ್ಳೇದು. ನೋಡಿ, ಕ್ರಿಸ್ಪ್ ಆಗಿ ಫ್ರೈ ಆಗಿದೆ ಈಗ ಆಲ್ರೆಡಿ. ಸೊ ಇವಾಗ ಗ್ರೇವಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಕೊಡಿ. ಸೊ ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪ, ಯಾಕೆಂದ್ರೆ ಘೀ ಫ್ಲೇವರ್ ಬರಬೇಕು. ಯೂಶುವಲ್ ಆಗಿ ಒರಿಜಿನಲಿ ಘೀನಲ್ಲೇ ಮಾಡ್ತಾರೆ ಪೂರ್ತಿ, ಬಟ್ ಏನಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಮತ್ತೆ ಕ್ಯಾಲರೀಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತಾರೆ ಕೆಲವರು. ಒಂದ್ ಸ್ಪೂನ್ ಎರಡ್ ಸ್ಪೂನ್ ಆದ್ರೆ ಸಾಕಾಗತ್ತೆ ಒಗ್ಗರಣೆಗೆ ತಾನೆ ಅಂತ ಅನ್ಬಿಟ್ಟು, ಬಟ್ ಆದ್ರೂ ಕೆಲವ್ರಿಗೆ ಇಷ್ಟ ಆಗಲ್ಲ ಅಷ್ಟಾಗಿ. ಸೊ ಆ ಫ್ಲೇವರ್ ಬಂದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ಒಂದ್ ಸ್ವಲ್ಪ ತುಪ್ಪ ಹಾಕೋತೀವಿ. ಫ್ಲೇವರ್ ಬರ್ತಾ ಇದೀರಿ, ಏನೇನು ಸ್ವಲ್ಪ ಅಡಿಗೆ ತುಪ್ಪ ಹಾಕಿದ್ರೆ ಅದ್ರ ಮಜಾನೇ ಬೇರೆ ರೀ. ಖಂಡಿತ ಏನಂತೀರ ನೀವು? ಖಂಡಿತ, ಒಂದ್ ಸ್ವಲ್ಪ ಸಾಸಿವೆ ಹಾಕೋಣ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಮನೆಗಳಲ್ಲಿ ಸಾಸಿವೆ ಜೀರಿಗೆ ಎರಡು ಒಟ್ಟಿಗೆ ಹಾಕ್ಕೊತೀವಿ. ಸೊ ಏನಾಗುತ್ತೆ, ಜೀರಿಗೆ ಬೇಗ ಸಿಡಿಯತ್ತೆ, ಸಾಸಿವೆ ಸಿಡಿಯಲ್ಲ. ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ಜೀರಿಗೆ ಸಿಡೋಗುತ್ತೆ, ಕಪ್ಪಾಗುತ್ತೆ. ಈಗ ಒಣ ಮೆಣಸಿನ್ಕಾಯಿ ಒಂದೆರಡು ಹಾಕಿ, ಒಳ್ಳೆ ಒಗ್ಗರಣೆ ಆಯ್ತಂತ. ಸೊ ತಡ್ಕಾ ರೆಡಿ ಇದೆ. ಈಗ ಇದಕ್ಕೆ ಆ ನೀರು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಹೌದು, ಆ ನೀರನ್ನ ಇದಕ್ಕೆ ಹಾಕಿ. ಅದೇ ನೀರಿಗೆ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಇದನ್ನ ಹಾಕಿಸ. ಇದನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಹೆಚ್ಚು ಕಡಿಮೆ ನಾವು ಮಜ್ಜಿಗೆ ಸಾರು ಮೊಸರು ಸಾರು ಅಂತೆಲ್ಲ ಏನ್ ಮಾಡ್ಕೊಳ್ತೀವೋ ಅದೇ ಕನ್ಸಿಸ್ಟೆನ್ಸಿ, ಅದೇ ತರ ವಾಸನೆ ಎಲ್ಲ ನೋಡ್ತಾ ಇದ್ರೆ. ಹೌದು, ಬಟ್ ಸ್ವಲ್ಪ ಸ್ಲೈಟ್ ಆಗಿ ಡಿಫರೆನ್ಸ್ ಇದೆ. ಯಾಕೆ ನಾವು ಸೊ ಇದು ಜಾಸ್ತಿ ಸಹ ಕುದಿಬಾರದು, ಕುದ್ರೆ ತುಂಬಾ ಗಟ್ಟಿ ಆಗ್ತಾನೆ ಹೋಗುತ್ತೆ. ಸೊ ಇದು ಆಫ್ ಮಾಡ್ಬಿಡೋಣ. ಆಯ್ತಾ? ಹಾ, ಇದು ರೆಡಿ ಇದೆ. ಸೊ ಇವಾಗ ಸರ್ವಿಂಗ್ ಬೌಲ್ ನಲ್ಲಿ ರೆಡಿ ಮಾಡ್ಕೊಂಡ್ಬಿಡೋಣ. ಸರ್ವಿಂಗ್ ಬೌಲ್ ಕೊಟ್ಬಿಡಲ್ಲ ನಿಮಗೆ? ಹಾ, ಇಲ್ಲಿದೆ, ತಗೋತೀವಿ, ತಗೊಳ್ತೀವಿ. ಬೌಲಲ್ಲಿ ಏನ್ ಮಾಡೋಣ, ಫಸ್ಟ್ ಈ ಗಟ್ಟೆ ಇದೆಯಲ್ಲ, ಗಟ್ಟೆ ಎಲ್ಲ ಅದನ್ನ ಜೋಡಿಸ್ಕೊಂಡ್ಬಂದ್ಬಿಡೋಣ. ಓಹೋ, ಮೇಲ್ಗಡೆಗೆ ಗಾರ್ನಿಶ್ ಸಿಗ್ಬೇಕಂದ್ರೆ ಒಂದ್ ಮೂರ್ ಇಟ್ಕೊಳ್ಳೋಣ. ಓಕೆ, ಇದನ್ನೇನ್ ಮಾಡೋಣ, ಇದನ್ನ ಮೇಲ್ಗಡೆಯಿಂದ. ಓಕೆ 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 ಓಕೆ. ಸೊ ಈ ಮೂರ್ ಏನಿದೆಯಲ್ಲ, ಇದನ್ನ ನಾವು ಮೇಲ್ಗಡೆಗೆ ಮುರಳಿಯವರೇ, ಬೇಸನ್ ಕೇಕ್ ಗಟ್ಟೆ ರೆಡಿ ಇದೆ. ಓಕೆ, ಬೇಸನ್ ಕೇಕ್ ಗಟ್ಟೆ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಅದ್ಭುತವಾಗಿ ಮಾಡಿದ್ರು. ಕೆಳಗೆಲ್ಲ ನೋಡಿಲ್ಲ ನೀವು? ನೋಡಿ, ಆಹಾ ಹಾ, ಹಿಂಗೆ ನೋಡಬೇಕು, ಎಷ್ಟೊಂದಿದೆ ಬ್ರಿಕ್ಸ್ಗಳು, ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ, ವಾಸ್ತೆ ತಗೊಳ್ತಾ ಇದ್ರೆ ಮಾತ್ರ ಸಖತ್ತಾಗಿದೆ ಅನಿಸ್ತಾ ಇದೆ. ಕೃಷ್ಣನ್ ಅವ್ರು ಮಾಡಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸರಿ ಇದನ್ನ ಮಾಡೋದು ನೋಡ್ಕೊಂಡಿಲ್ಲ ಅಂದ್ರೆ ತಿರ್ಗಾ ನಿಮ್ಗೆ ಸಿಕ್ಕದೇ ಇಲ್ಲ. ಒಂದ್ಸರಿ ನೋಡ್ಕೊಳ್ಳಿ. ಬೇಸನ್ ಕೇಕ್ ಗಟ್ಟೆ
ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಮೊಸರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಸಾಸಿವೆ, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಬೇಸನ್ ಕೇ ಗಟ್ಟೆ ಮಾಡುವ ವಿಧಾನ: ಒಂದು ಬೌಲ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಕಡಲೆ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿಕೊಂಡು ರೋಲ್ ಮಾಡಿ ಕುದಿಯುತ್ತಿರುವ ನೀರಿಗೆ ಹಾಕಿ ಬೇಯಿಸಿ. ನಂತರ ಇದನ್ನು ಕಟ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಒಂದು ಬೌಲ್ಗೆ ಮೊಸರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಕಲಸಿಕೊಂಡ ಮಿಶ್ರಣ ಹಾಕಿ ಫ್ರೈ ಮಾಡಿ. ಆಮೇಲೆ ಕರೆದಿಟ್ಟುಕೊಂಡ ಗಟ್ಟೆ ಮೇಲೆ ಗ್ರೇವಿ ಹಾಕಿ. ಈಗ ರುಚಿ ರುಚಿಯಾದ ಬೇಸನ್ ಕೇ ಗಟ್ಟೆ ರೆಡಿ ಟು ಟೇಸ್ಟ್. ಸಪ್ಪೆ ತಿನ್ಕೊಂಡಿದ್ದೆ, ತುಂಬಾ ಅದ್ಭುತವಾಗಿದೆ. ಮುದ್ದೆ ಎಲ್ಲ ತುಂಬಾ ಸಖತ್ತಾಗಿರುತ್ತೆ ತಿಂದ್ರೆ. ಹೌದು, ಗಟ್ಟೆ ನೋಡ್ಬಿಡ್ಲಾ? ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದ್ಸರಿ ಟ್ರೈ ಮಾಡಿ. ಯಾವಾಗ ಬೆಳಗ್ಗೆ ಸಾರ್ ಮಾಡಿರ್ತೀರಾ, ಯಾರೋ ಗೆಸ್ಟ್ ಬಂದಿರ್ತಾರೆ, ರಾತ್ರಿಗಳು ಸಾರ್ ಇರಲ್ಲ, ಅವಾಗ ಇದೇ ತರ ಸಾರ್ ಮಾಡ್ಕೊಳ್ಬೋದು. ಈ ತರ ಯಾವ್ದೋ ಒಂದು ಟ್ರೈ ಮಾಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ, ತಿನ್ನೋರ್ಗೊತ್ತು ಇನ್ನು ಅದ್ಭುತವಾದ ಖುಷಿ ಆಗುತ್ತೆ. ಓಹೋ, ಪರವಾಗಿಲ್ಲ, ಒಂದ್ ಟೈಮ್ ಸಾರ್ ಮಾಡ್ಕೋಬೇಕಂತಿಲ್ಲ, ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಅಂತ. ತುಂಬಾ ಅದ್ಭುತವಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪನ ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ರ ಮಜಾನೇ ಬೇರೆ ರೀ. ಓಕೆ ಕೃಷ್ಣ, ಥ್ಯಾಂಕ್ ಯು. ಆಮೇಲೆ ಫಟಾಫಟ ಒಂದ್ ಏನ್ ಮಾಡ್ತಾ ಇದೀರಾ? ಬರ್ವಾ ಬೈಂಗನ್. ಏನಪ್ಪ ಅದು? ತುಂಬಿದ ಬದನೆಕಾಯಿ ಫ್ರೈ. ತುಂಬಿದ ಬದನೆಕಾಯಿಯ ಫ್ರೈ ಮಾಡಕ್ಕೆ ಬದನೆಕಾಯಿ ತಗೊಂಬನ್ನಿ, ನಾವು ಸ್ವಲ್ಪ ಖಾಲಿ ಮಾಡ್ತೀವಿ. ಖಂಡಿತ. ಓಕೆ ಓಕೆ ಕೃಷ್ಣ, ಅದೇನ್ರಿ ಬದನೆಕಾಯಿ ತಂದಿದ್ದೀರಾ? ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ಬಾರ್ವಾ ಬೈಂಗನ್, ಅಂದ್ರೆ ಬಾರ್ವಾ ಬೈಂಗನ್. ಓಕೆ, ಅಂದ್ರೆ ಮಸಾಲ ತುಂಬಿ ಫ್ರೈ ಮಾಡುವಂತ, ಮಸಾಲ ತುಂಬಿ ಫ್ರೈ ಮಾಡಿದಂತ ಬದನೆಕಾಯಿ. ಹೌದು, ಬಾರ್ವಾ ಬೈಂಗನ್. ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಆಮ್ಚೂರ್ ಪುಡಿ, ಚಾಟ್ ಮಸಾಲ, ಉಪ್ಪು, ಎಣ್ಣೆ. ಇದನ್ನೇನಾದ್ರೂ ನೀವು ಕಡಲೆಹಿಟ್ಟಲ್ಲಿ ಅದ್ದು ಏನಾರ ಕರೀತೀರಾ? ಕಡಲೆ ಹಿಟ್ಟಲ್ಲ ಅದಲ್ಲ. ಹೌದಾ? ಹಾಗೆ ಡ್ರೈ ಫ್ರೈ ಆಗಿರತ್ತೆ ಅದೇ ರೀತಿ. ಓಕೆ ಡನ್. ಸೊ ನಾವು ಯಾವ ರೀತಿ ಪಲ್ಯ ಎಲ್ಲ ಮಾಡ್ತೀವಲ್ಲ, ಸೊ ಆ ರೀತಿ ಇರುತ್ತೆ. ಬಟ್ ಏನಂದ್ರೆ ಇದು ಸಿಂಗಲ್ ಸಿಂಗಲ್ ಪೀಸ್ ತರ. ಫುಲ್ ಒಂದು ಓಲ್ ಬದನೆಕಾಯಿ? ಹೌದು. ಓಕೆ, ಮಾಡಿ ಏನ್ ಕೊಡ್ಲಿ ನಿಮ್ಗೆ? ಸೊ ಫಸ್ಟ್ ನನಗೊಂದು ಚಿಕ್ಕದು ಫ್ರೈ ಪ್ಯಾನ್ ಕೊಡಿ, ಚಿಕ್ಕದು, ತುಂಬಾ ಚಿಕ್ಕದು ಫ್ರೈ ಪ್ಯಾನ್ ಬೇಕಾ? ಸೊ ಈಗ ಫಸ್ಟ್ ಬಂದು ಆ ಮಸಾಲ ಏನಿದೆಯಲ್ಲ, ಹೌದು, ಇದೆಲ್ಲ ಬಂದು ರಾ ಮಸಾಲ. ಹೌದು. ಸೊ ಇದನ್ನ ಒಂಚೂರು ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕಿ ಸರ್. ಇದೇನು ಪಲ್ಯ ತರ ಇರುತ್ತಾ? ಚಪಾತಿ ತಿನ್ಬೋದಾ? ಏನು ಇದು? ವಾಟ್ ಇಸ್? ಇಲ್ಲ, ಹಂಗೆ ಬರೀ ಅದನ್ನೇ ತಿನ್ಬೋದು. ಬದನೆಕಾಯಿ ತಿನ್ಬೋದಾ? ಹೌದು. ಸಖತ್ತಾಗಿ ಹೇಳಿದ್ರಿ ಇವಾಗ ನೀವು. ಚಿಲ್ಲಿ ಪೌಡರ, ಧನಿಯಾ ಪೌಡರ್, ತುಪ್ಪ ಬಿಸಿ ಆದ್ರೆ ಸಾಕಲ್ಲ. ಹಾ, ಜೀರಾ ಪೌಡರ್. ಓಕೆ, ಆಮೇಲೆ ಗರಂ ಮಸಾಲಾ. ಓಕೆ, ಆಮ್ಚೂರ್ ಪೌಡರ್ ಹಾಕ್ತಿದ್ರಾ? ಹಾ, ಆಮ್ಚೂರ್ ಬಂದು ಪುಡಿಗೆ, ಮಾವಿನ ಕಾಯಿಯ ಪುಡಿ ಅದು. ಹೌದು. ಸ್ವಲ್ಪ ಚಾಟ್ ಮಸಾಲ, ಅಂದ್ರೆ ನೀವು ಯಾವ್ದಾದ್ ಪುಡಿಗಳನ್ನ ತಂದಿರಿ, ಎಲ್ಲಾ ಪುಡಿಗಳನ್ನ ಹಾಕಿ ತುಪ್ಪದಲ್ಲಿ ಸ್ವಲ್ಪ ಉರ್ಕೊಳ್ತಾ ಇದೀರಾ? ಹೌದು. ಅಷ್ಟೇ ತಾನೇ ಮಾಡ್ತಾರ? ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ. ಸಾಕಾಗುತ್ತೆ ಅಷ್ಟೊಂದು ಬದನೆಕಾಯಿಗೆಲ್ಲ? ಸಾಕು. ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ ಇರತ್ತಲ್ಲ, ಇದು ಮಸಾಲೆ ಮಾತ್ರ ತಾನೇ. ಮಸಾಲೆ ಮಾತ್ರ ಒಳಗಡೆ ತುಂಬತೀವಿ. ಸಾಮಾನ್ಯವಾಗಿ ನಮ್ ಸೌತ್ ಇಂಡಿಯಾದಲ್ಲಿ ಶೇಂಗಾ, ಕೊಬ್ಬರಿ ಇದೆಲ್ಲ ಹಾಕಿ ತುಂಬತೀವಿ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ ಬದನೆಕಾಯಿ ತುಂಬಾ, ಅಯ್ಯೋಯ್ಯೋ. ಸೊ ಬದನೆಕಾಯಿ, ತುಂಬಿ ಬದನೆಕಾಯಿ ಅದ್ಭುತವಾಗಿ ಮಾಡ್ತಾರಪ್ಪ. ಸೊ ಅದೇ ರೀತಿ ಇದು ನಾರ್ತ್ ಇಂಡಿಯನ್ ಸ್ಟೈಲ್, ಸ್ವಲ್ಪ ಡಿಫರೆಂಟ್ ಬದನೆಕಾಯಿ. ಸೊ ಇದೊಂಚೂರು ತಣ್ಣಗಾಗ್ತಿ. ಆಗ್ಲಿ ಆಗ್ಲಿ ಆಗ್ಲಿ. ತಣ್ಣಗಾಗೋರ್ಗೆ ನೋಡಿ, ಬದನೆಕಾಯಿನ ಬಂದ್ಬಿಟ್ಟು ಸಾಮಾನ್ಯವಾಗಿ ಈ ರೀತಿ ಸೀಳ್ಕೋಬೇಕು. ಸೊ ಈ ರೀತಿ ಕಟ್ ಮಾಡೋದ್ರಿಂದ ಒಂದೇನಂದ್ರೆ, ಕಟ್ ಮಾಡಿ ನೀರಲ್ಲಿ ಹಾಕಿದ್ರೆ ಈ ತರ ಓಪನ್ ಆಗುತ್ತೆ. ಸೊ ಮಸಾಲ ತುಂಬಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಏನಂದ್ರೆ, ಕಪ್ಪಗಾಗಲ್ಲ ಬದನೆಕಾಯಿ. ಒಂದೊಂದಾಗಿ ಬದನೆಕಾಯಿ ತುಂಬಿಕೊಳ್ಳೋಣ. ತುಂಬಾ ಜಾಸ್ತಿ ಮಸಾಲೆನು ಬೇಕಾಗಿಲ್ಲ, ಯಾಕೆಂದ್ರೆ ಬರೀ ಮಸಾಲೆ ಮಾತ್ರ ಇದೆ ಇದರಲ್ಲಿ. ಅದೆಷ್ಟು ಹಿಡಿಯತ್ತೋ ಅದಕ್ಕೆ ಅಷ್ಟು ಮಾತ್ರ ಇರಬೇಕು ಮಸಾಲೆ. ಈ ರೀತಿ ತುಂಬಿಕೊಂಡು ಇಟ್ಕೋಬೇಕಾಗುತ್ತೆ. ಆದಷ್ಟು ನಾವು ಎಷ್ಟು ಚಿಕ್ಕ ಬದನೆಕಾಯಿ ತಗೋತೀವೋ ಅಷ್ಟು ಒಳ್ಳೇದು. ಅಷ್ಟು ಒಳ್ಳೇದು, ಅಷ್ಟು ರುಚಿ ಕೂಡ. ಹೌದು.
ಎಣ್ಣೆ ಅದ ಕಾಯಬೇಕಾ ಇದು ಡೀಪ್ ಫ್ರೈ ಏನು ಶಾಲೋ ಫ್ರೈ ಇದು ಶಾಲೋ ಸೋ ಜಾಸ್ತಿ ಎಣ್ಣೆ ಏನು ಕಾಯಬೇಕಾಗಿಲ್ಲ ಬೇಕಾಗಿಲ್ಲ ಅಲ್ಲ ಪ್ಯಾನ್ ಸಾಕ ಅಂತಿತ್ತಲ್ವಾ ಆ ಫ್ರೈ ಪ್ಯಾನ್ ಸಾಕು ಈ ತರ ತುಂಬಿದ್ರೆ ಅದು ಕ್ಲೀನ್ ಆಗಿ ಅದೇ ತರ ಫಿಟ್ ಆಗ್ತದೆ ನೋಡಿ ಹೌದು ಎಣ್ಣೆ ಹಾಕೊಳ್ತೀನಿ ಹಾ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕ ಹಾ ಸಾಕು ಸೊ ಎಣ್ಣೆ ಕಾಯ್ದಿದೆ ಅನ್ಸುತ್ತೆ ಅಕ್ಕಿ ಕಾಯ್ದಿದೆ ಕಾಯ್ದಿದೆ ಮಸಾಲೆ ಜಾಸ್ತಿ ಬಿಟ್ಕೊಳ್ಳಲ್ಲ ಒಳಗಡೆ ಇರುತ್ತೆ ಒಳಗಡೆ ಇರೋದು ಒಳಗಡೆ ಇದ್ದೇ ಇರುತ್ತೆ ಹಂಗೇನೆ ಓಕೆ ಓಕೆ ಸ್ವಲ್ಪ ಆಚೆಗೆ ಬರುತ್ತೆ ಸ್ವಲ್ಪ ಆಚೆ ಬಂದು ಪರವಾಗಿಲ್ಲ ಯಾಕಂದ್ರೆ ಎಣ್ಣೆಲಿ ಮಿಕ್ಸ್ ಆಗಿ ಸ್ವಲ್ಪ ಎಲ್ಲ ಪೂರ್ತಿ ಓವರ್ ಆಲ್ ಹೌದು ಇದನ್ನ ಇನ್ನೊಂದೇನಂದ್ರೆ ತವಾ ಮೇಲೆ ಕುಕ್ ಮಾಡ್ತಾರೆ ಓಕೆ ಕೆಲವೊಂದು ಕಡೆ ಅದು ಓಪನ್ ಆಗಿ ಇದೇ ರೀತಿ ಆಯಿಲ್ ಹಾಕೊಂಡು ದೊಡ್ಡ ತವಾ ಬರುತ್ತಲ್ಲ ಅದ್ರ ಮೇಲೆ ಇಟ್ಬಿಟ್ರೆ ಅದು ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟಿರ್ತಾರೆ ಒಂದು ಉಗುಳೆನಲ್ಲಿ ಅದ್ರ ಪಾಡಿಗೆ ಬೇಯ್ತಾರೆ ಬೇಯ್ದೆಲ್ಲ ಕಪ್ಪಗಾಗಿ ಆಗಿರುತ್ತೆ ಅವಾಗ ತೆಗೆದು ತೆಗೆದು ಸರ್ವ್ ಮಾಡ್ತಾರೆ ಒಂದು ಐದು ಹತ್ತು ನಿಮಿಷ ಬೇಯಬೇಕಾಗುತ್ತೆ ಐದು ನಿಮಿಷ ಬೇಯ ಐದು ನಿಮಿಷ ಬೇಯಬೇಕಾಗುತ್ತೆ ಐದು ನಿಮಿಷ ಬೇಯ್ತಾ ಇರ್ಲಿ ಕೃಷ್ಣ ಮತ್ತೆ ಯಾವ್ದು ಹಾಡುಗಳೆಲ್ಲ ವಸ್ತು ಕಲ್ತಿಲ್ವಾ ಹಾಡು ಅದ್ರ ಪಾಡಿಗೆ ಅದು ಕಲಿತಾನೆ ಇರ್ತೀನಿ ಮತ್ತೆ ಯಾವ್ದು ವಸ್ತು ಕಲ್ತೀರ ಅವ್ನು ಬಿಡತ್ತಾನೆ ಗಾನನ ಸರಿ ಖಂಡಿತ ಓಕೆ ರೆಡಿ 1 2 3 ಸ್ಟಾರ್ಟ್ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ್ದಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಫುಲ್ ಫ್ರೈಯಿಂಗ್ ಓಕೆ ಒಳ್ಳೆ ಸೋ ಒಂದು ಸೈಡ್ ಕುಕ್ ಆಗಿದೆ ಹಾಡ್ ಚೆನ್ನಾಗಿತ್ತು ಥ್ಯಾಂಕ್ ಯು ನಿಮ್ಮ ಅಮ್ಮ ಹಿಂಗೆ ಹೇಳಿದ್ರ ನೀವು ಇಲ್ಲಪ್ಪ ಆ ಥರ ಏನಿಲ್ಲ ಚೆನ್ನಾಗಿತ್ತು ಮತ್ತೆ ಏನು ಹೇಳ ಬಂದಿದ್ದೀನಿ ಒಂದ್ ಸೈಡ್ ಕುಕ್ ಆಗಿದೆ ಇನ್ನೊಂದ್ ಸೈಡ್ ಕುಕ್ ಆಗ್ಬಿಡುತ್ತೆ ಕುಕ್ ಆದ ತಕ್ಷಣ ಮೆತ್ತಿಗೆ ಆಗಿರುತ್ತೆ ಹೌದು ಒಂದೊಂದೇ ಸೈಡ್ ಅಲ್ಲಿ ನೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಖಾರ ಎಲ್ಲ ತುಪ್ಪ ಹಾಕಿ ಖಾರ ಮಾಡಿರುವಂತದ್ದು ಅದ್ಭುತವಾಗಿರುತ್ತೆ ಅನ್ಕೊಂಡಿದೀನಿ ಫಸ್ಟ್ ಆಫ್ ಮಾಡ ಕೃಷ್ಣ ಬದನೆಕಾಯಿ ಗತಿ ಹಿಂಗಾಗ್ಬಿಟ್ಟಿದೆ ಗ್ರೇವಿ ಯೂಸ್ ಮಾಡಬಹುದು ಅದನ್ನ ಇದೇ ಆಯಿಲ್ ನ ಗ್ರೇವಿಗೆ ಯೂಸ್ ಮಾಡ್ತೀವಿ ಹೌದಾ ಹೌದು ಬರ್ವಾ ಬೆಂಗನ್ ರೆಡಿ ಇದೆ ಓಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ರುಚಿಯಾಗಿರ್ಬೋದು ಅನ್ಕೊಂಡಿದೀನಿ ಹಂಗೆ ತಿನ್ಬೋಣ ಈ ತಳಪ್ಪ ಎಲ್ಲ ತಿನ್ಬಿಟ್ರೆ ಮುರುಳಿ ನಾವು ನೋಡ್ಕೊಳ್ಳೋದು ಯಾಕ್ರಿ ದಯವಿಟ್ಟು ಇನ್ನೊಂದ್ಸರಿ ತೋರಿಸ್ತೀವಿ ಅಂತ ಇದಾರೆ ಕೃಷ್ಣ ಅವರು ಮಾಡಿದ್ದಾರೆ ತುಂಬಾ ಅದ್ಭುತವಾದಂತಹ ಬದನೆಕಾಯಿ ಫ್ರೈ ತುಂಬಾ ಸಖತ್ತಾಗಿರುತ್ತೆ ನೋಡ್ಕೊಳ್ಳಿ ಬಾರ್ವಾ ಬೆಂಗನ್ ಬೇಕಾಗುವ ಸಾಮಗ್ರಿಗಳು ಬದನೆಕಾಯಿ ಅಚ್ಚಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಆಮ್ಚೂರ್ ಪುಡಿ ಚಾಟ್ ಮಸಾಲ ಉಪ್ಪು ಎಣ್ಣೆ ಬಾರ್ವಾ ಬೆಂಗನ್ ಮಾಡುವ ವಿಧಾನ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಆಮ್ಚೂರ್ ಪುಡಿ ಚಾಟ್ ಮಸಾಲ ಉಪ್ಪು ತುಪ್ಪ ಹಾಕಿ ಹುರಿದುಕೊಳ್ಳಿ ನಂತರ ಹುರಿದುಕೊಂಡ ಮಿಶ್ರಣವನ್ನು ಕಟ್ ಮಾಡಿದ ಬದನೆಕಾಯಿ ಮಧ್ಯ ತುಂಬಿ ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ ಈಗ ಟೇಸ್ಟಿ ಬಾರ್ವಾ ಬೆಂಗನ್ ರೆಡಿ ಟು ಈಟ್ ಟೇಸ್ಟ್ ಮಾಡೋದಾ ಹಾ
ಹಿಂಗೋ ಇರುತ್ತೆ ಅನ್ಕೊಂಡಿದ್ದೆ. ಮಸಾಲ ಪೂರ್ತಿ ಹಂಗೆ ತಿನ್ಬೇಕು ಮುರಳಿ ಅವ್ರೆ, ಪೂರ್ತಿ ಹಂಗೆ ಒಂದೇ ಬಾಯಿಗೆ ತಿನ್ಬೇಕು. ಇಲ್ಲಪ್ಪ ಬಿಸಿ ಬಿಸಿ ಇರ್ಲಿ, ಬಾಯಿ ಸುಟ್ಟೋಗ್ಬಿಡ್ಲಿ, ಆಮೇಲೆ ಮಾಡ್ಕಾರ ನಾಳೆ ಏನ್ ಮಾಡಿದ್ದೆ ಏನಾಗಲ್ಲ. ನಿನ್ನ ಅಕ್ಕೊಂಡು ಹೇಳಿದ್ರೆ ನಾನು ತಿನ್ನಲ್ಲಪ್ಪ. ಚೆನ್ನಾಗಿದೆ, ರುಚಿಯಾಗಂತೂ ಇದೆ. ಮಸಾಲೆ ತುಂಬಾ ಚೆನ್ನಾಗಿ ಒಳಗಡೆ ಹಿಡಿದಿದೆ. ರುಚಿನೂ ಬೇರೆ ತರ ಇದೆ, ನಾರ್ತ್ ಇಂಡಿಯನ್ ಡಿಶ್ ಅಂತ ಗೊತ್ತಾಗುತ್ತೆ. ತಿನ್ಬೋದು, ಟ್ರೈ ಮಾಡ್ಬೋದು. ಓಕೆ ಕೃಷ್ಣ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಒಂದು ಉತ್ತರ ಭಾರತದ ಡಿಶ್ ಅಂತ ತೋರಿಸಿದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೋಮಿಯೋಪತಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಗ್ಗರಣೆ ಡಬ್ಬಿಲೆ ಪ್ರತಿಯೊಂದು ಇದೆ, ಅದನ್ನೇ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಹೆಗ್ಡೆ ಅವರು. ಹೆಗ್ಡೆ ಅವರೇ ನಮಸ್ಕಾರ. ನಮಸ್ಕಾರ ಮುಳಿ ಅವರೇ. ಮತ್ತೆ ಹೆಗ್ಡೆ ಅವರು ಏನು ಸಮಾಚಾರ? ಯಾಕೋ ಸಹ ಬೇಜಾರಾಗಿದಿರಲ್ಲ ಯಾಕೆ? ಇಲ್ಲ ಇಲ್ಲ, ಯಾರ ಮೇಲೂ ಬೇಸರ ಇಲ್ಲ. ಬೇಸರ ಇಲ್ಲ, ನಗ್ನಾಗ್ತಾ ಇರಬೇಕು. ಅದು 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 ನೋಡಿ, ಇವಾಗ ಕಳೆ ಬಂತು ನಮಗೆ. ಓಕೆ ಡಾಕ್ಟರ್ ಹೇಳಿ, ಏನ್ ಮಾಡ್ತಾ ಇದ್ರಿ ಇವತ್ತು? ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಅಂತ ಹೇಳ್ತಾರಲ್ವಾ, ಹೌದು, ಇದರದ್ದು ಒಂದು ಚಾಟ್ ಅಂತ ಹೇಳ್ಬೋದು, ಅಥವಾ ನೆಕ್ಲಿಕ್ಕೆ ಮಾಡುವಂತದ್ದು. ಅದೇ ನಿಮ್ಮ ಆಯುರ್ವೇದದಲ್ಲಿ ತಿಂತಾರ ನೆಕ್ಕದಷ್ಟೇನೆ, ಆದ್ರೆ ಪರಿಣಾಮ ಚೆನ್ನಾಗಿರುತ್ತೆ. ಅದನ್ನ ಮಾಡೋ ಕ್ರಮ ಹೇಳ್ತೀನಿ. ಯಾಕೆಂದ್ರೆ ನೆಗಡಿ, ಕೆಮ್ಮು, ಗಂಟಲು ನೋವು ಹಾಗೂ ಕಫ ಉತ್ಪತ್ತಿ ಆಗೋದು ಪದೇ ಪದೇ, ದಮ್ಮಿನ ರೋಗದವರಿಗೆ, ಅವರಿಗೆಲ್ಲ ಬಹಳ ಹೇಳ್ ಮಾಡಿದಂತ ಔಷಧಿ ಇದು. ಹೌದು. ಜ್ಯೇಷ್ಠ ಮಧು ಚಾಟ್, ಬೇಕಾಗುವ ಸಾಮಗ್ರಿಗಳು: ಜ್ಯೇಷ್ಠ ಮಧು, ನಿಂಬೆ ಹಣ್ಣು, ಸಕ್ಕರೆ. ಹಾಗೆ ಇದನ್ನ ಮಾಡೋದೊಂದು ವಿಶೇಷ ಕ್ರಮ ಇದೆ. ಹಾಗೆ ತಿಂತಾರೆ, ಕಷಾಯಕ್ಕೆ ಹಾಕೊಂಡು ಕುಡಿತಾರೆ, ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಹೆಂಗಪ್ಪ ಸಿಹಿ ಬರುತ್ತೆ ಡಾಕ್ಟ್ರೆ? ಆದ್ರೆ ಅದು ಗಿಡದಲ್ಲಿ ಬರುವಾಗಿನ ಅದರ ಮೂಲದ ಗುಣವೇ ಅದು. ಅಲ್ಲ, ಹೌದು, ಅದಕ್ಕಾಗಿ ಅತಿ ಮಧುರ ಅಂತಾನೆ ಹೆಸರು. ಅದು ಸಾಧಾರಣ ಮಧುರ ಅಲ್ಲ. ಅದು ಅತಿ ಮಧುರ. ಓಕೆ ಓಕೆ. ಅದನ್ನ ತಿಂದ್ಮೇಲೆ ಅನುರಾಗ ಶುರುವಾಗುತ್ತೆ. ಹೌದು ಹೌದು, ತಗೊಳ್ಳಿ. ಇದನ್ನ ನಾವು ತೇಯಬೇಕು. ಇದನ್ನ? ಹೌದು, ನಿಂಬೆ ರಸದಲ್ಲಿ ತೇಯ್ದ್ಬಿಟ್ಟು ಆಮೇಲೆ ಬಿಸಿ ಮಾಡಿದಕ್ಕೆ ಸಕ್ಕರೆ ಹಾಕಿ ಆಮೇಲೆ ಅದನ್ನ ನಿಕ್ಕುವಂತದ್ದು, ತಗೊಳ್ಳುವಂತದ್ದು. ಏನ್ ಕೊಡಿ ನನಗೆ? ಆ ಕಲ್ಲು ಕೊಡಿ. ಹೌದು, ಓಕೆ. ಇದು ನೋಡಿ, ಹೇಳಿದಕ್ಕೆ ಈ ನಿಂಬೆ ಹಣ್ಣಿನ ರಸಕ್ಕೆ ಅದಕ್ಕೂ ಕಫ ಮತ್ತು ಕೆಮ್ಮುಗಳನ್ನ ಶಮನ ಮಾಡುವಂತಹ ಗುಣ ಇದೆ. ಆದ್ರೆ ಅದು ಒಂದನ್ನೇ ಉಪಯೋಗಿಸಿದ್ರೆ ಹುಳಿ ಆಗುತ್ತೆ, ತೊಂದರೆ ಆಗುತ್ತೆ. ಇದನ್ನ ಈ ಶುದ್ಧವಾದ ಕಲ್ಲಿಗೆ ಹಾಕಿ ಈಗ ಇದನ್ನ ತಗೊಂಡು ಇದನ್ನ ತೇಯ್ಬೇಕು. ಇದೊಂದು ವಿಶೇಷವಾದಂತಹ ಕ್ರಿಯೆ, ಆ ತಾಳ್ಮೆ ಬೇಕು. ಅಷ್ಟು ಸಹನೆಯಿಂದ ನಿಧಾನವಾಗಿ ಇದನ್ನ ತಯಾರು ಮಾಡ್ಕೊಳ್ಳುವಂತದ್ದು. ಇದೊಂದು ವಿಶೇಷವಾದಂತಹ ತಯಾರು ಮಾಡುವಂತಹ ಕ್ರಮ ಅದು. ನೋಡಿ, ಇಲ್ಲ, ಅದು ಅವರವ್ರ ತಾಕತ್ ಮೇಲೆ ಹೋಗುತ್ತೆ. ಕೆಲವರಿಗೆ ಏನೂ ಆಗದು, ಅದವರಿಗೆ ಒಂದೂವರೆ ದಿವಸ ಹಿಡಿಬಹುದು. ಅದಿಲ್ಲ ಅಂತಂದ್ರೆ ಒಂದೆರಡು ನಿಮಿಷದಲ್ಲಿ ಅದು ತಯಾರಾಗಿಬಿಡ್ತದೆ. ಆದ್ರೆ ಈ ರಸದಲ್ಲೇ ತೆಗೆದು ಅದನ್ನ ಒಂದು ಹುಟ್ಟಿಗೆ ಎರಸ್ಕೊಂಡು ನಾವು ಬಿಸಿ ಮಾಡಬೇಕು. ಅದು ವಿಶೇಷ ಇದ್ರ ಬಿಸಿ ಬೇರೆ ಮಾಡ್ಬೇಕು. ಹೌದು ಹೌದು, ವಿಶೇಷವಾಗಿ ನಮ್ಮ ಆರೋಗ್ಯಗಳನ್ನ ಹೇಗಿಟ್ಕೋಬೇಕು ಅಂತ ಪೂರ್ವಜರು ಮೊದಲೇ ಕಂಡಿಡ್ದಿದ್ದಾರೆ. ಹೇಗಂದ್ರೆ ಹಾಗೆ ಗಡಬಡಿನಲ್ಲಿ ಏನೇನೋ ಮಾಡ್ಬಿಟ್ಟು ಅದು ಔಷಧಿ ಅಂತ ಉಪಯೋಗಿಸಿದ್ರೆ ಔಷಧಿ ಆಗಲ್ಲ. ಏನೇನೋ ಆಹಾರಗಳನ್ನ ಹೇಗೆಗೆ ತಯಾರು ಮಾಡಿದ್ರೆ ಅದು ಆಹಾರ ಆಗಲ್ಲ ಅನ್ನೋ ಕಲ್ಪನೆ ಮೊದಲಿಂದನೂ ಇದೆ. ಆಹಾರ ಉಪಯೋಗಿಸುವಾಗ ತುಂಬಾ ಹುಷಾರಾಗಿರ್ಬೇಕು, ಅದ್ರ ಬಗ್ಗೆ ಗಮನ ಇರಬೇಕು, ಕಾಳಜಿ ಇರಬೇಕು. ಯಾಕೆಂತಂದ್ರೆ ನೋಡಿ, ಒಂದು ಮಾತು ಹೇಳ್ತೀನಿ ಮುರಳಿ ಅವರೇ. ಸರ್ವಜ್ಞ ಬಹಳ ಕಾಲದ ಹಿಂದೆ ಆಗಿ ಹೋದವನು, 16ನೇ ಶತಮಾನದಲ್ಲಿ ಅವನ ಹೆಸರು ಹೇಳ್ತಾರೆ. ಅವನ ತ್ರಿಪದಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಒಂದು ಸೂತ್ರವನ್ನ ಬಹಳ ಚೆನ್ನಾಗಿ ಹೇಳಿದಾನೆ. ಹೌದು, ಏನಂತಂದ್ರೆ ಏನು ಹೇಗೆ ಊಟ ಮಾಡಬೇಕು, ಯಾವಾಗ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಅನ್ನೋದಕ್ಕೆ ಒಂದು ತ್ರಿಪದಿಯಲ್ಲಿ ಒಂದು ಸೂತ್ರ ಹೇಳ್ತಾನೆ ಅವನು. ಕೇಳಿ, ಹಸಿವಿಲ್ಲದ ಉಣಬೇಡ, ಹಸಿವಿಲ್ಲದೆ ಉಣಬೇಡ, ಹೊಟ್ಟೆ ಊಟ ಮಾಡಬೇಡ, ಹಸಿದು ಮತ್ತಿರಬೇಡ, ಹಸ್ಕೊಂಡಿರ್ಬೇಡ, ಹಸಿದು ಮತ್ತಿರಬೇಡ, ಓಕೆ, ಹಸ್ಕೊಂಡಿರ್ಬೇಡ, ಬಿಸಿ ಬೇಡ, ಚೆನ್ನಾಗಿರೋ ಬಿಸಿ ಪದಾರ್ಥಗಳು ಬೇಡ, ಅತಿ ಬೇಡ, ಜಾಸ್ತಿ ಬೇಡ, ತಂಗಳದು ಬೇಡ, ನೆನ್ನೆ ಮಾತ್ರ ತಿನ್ಬೇಡ. ಇದಿಷ್ಟನ್ನ ಪಾಲಿಸಿದ್ರೆ ವೈದ್ಯನ ಸಹವಾಸವೇ ಬೇಡ ಸರ್ವಜ್ಞ ಅಂದ. ಇದು ಕಷ್ಟ, ವೈದ್ಯರಿಗೆ ಕಷ್ಟ, ನಮಗೆ ಕಷ್ಟ ಏನಿಲ್ಲ. ವೈದ್ಯರಿಗೆ ಸುಖ, ಇದರಿಂದ ಕಷ್ಟ ಏನ್ ಬಂತು? ನೋಡಿ ಮುರಳಿ ಅವರೇ, ಎಷ್ಟು ಚೆನ್ನಾಗಿ ಇದ್ರ ಗಂಧ ಇವಾಗ ತಯಾರಾಯ್ತು. ಈ ಜ್ಯೇಷ್ಠ ಮಧುನ ತೆಗಿಬೇಕು. ಹಾಗಾಗಿ ಹೇಳಿದ್ವಿ, ಸಣ್ಣ ಪಾತ್ರಗಳಲ್ಲಿ ನಿಧಾನವಾಗಿ ಮಾಡೋದು. ಇವೆಲ್ಲ ಸಿಂಗಲ್ ಡೋಸ್ ನಾನು ಹೇಳ್ತಾ ಇರೋದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಬರುವಂತದ್ದಲ್ಲ. ತಾಜಾ ಆಗಿಂದಾಗೆ ತಯಾರು ಮಾಡಿ ನಾವು ಉಪಯೋಗಿಸಬೇಕಾದದ್ದು. ಇಮಿಡಿಯೇಟ್ ಆಗಿ ಅದನ್ನ ತಯಾರು ಮಾಡ್ಕೋಬಹುದು. ಹಾಗೆ ಇದು ಸ್ವಲ್ಪ ಒಂದೆರಡು ಡ್ರಾಪ್ ನೀರು ಹಾಕಿ ಸಾಕು. ಎರಡು ಡ್ರಾಪ್? ಹೌದು, ಹಾ ಸಾಕು. ಇದಕ್ಕೆ ಒಂದು ಚಮಚ ಸಕ್ಕರೆ. ಈಗ ಇದನ್ನ ಬಿಸಿ ಮಾಡ್ಬೇಕು ನಾವು.
ಸಣ್ಣದ ಬೆಂಕಿಯಲ್ಲಿ ಅದನ್ನ ಸ್ವಲ್ಪ ಬಿಸಿ ಬಿಸಿ ಮಾಡಿದ್ರೆ ಸಾಕು. ಹೌದು. ಯಾವ್ದೇ ಕೊಳ್ಳೆ ಇನ್ನೊಂದ್ಸರಿ ಹೇಳ್ಬಿಟ್ಟೆ ಡಾಕ್ಟರ್, ಕೆಮ್ಮು, ನೆಗಡಿ, ಗಂಟ್ಲು ಉರಿ, ಗಂಟ್ಲು ಊತ, ಈ ಧ್ವನಿ ಬಿದ್ದು ಹೋಗುತ್ತೆ, ಮಾತಾಡಿ ಅಥವಾ ವಾಯ್ಸ್ ಬಾಕ್ಸ್ ಹೊರಟೋಗುತ್ತೆ. ಈ ಸಂಗೀತಗಾರರಲ್ಲಿ, ಭಾಷಣಕಾರರಲ್ಲಿ, ಟಿವಿ ಶೋ ನಿಮಗೂ ಸ್ವಲ್ಪ ಇದು ಅನುಕೂಲ ಆಗ್ಬೋದು. ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತೀರ, ಒಂದಾದ ತಕ್ಷಣ ಒಂದು ಮೆನು ಹೇಳ್ತಾನೆ ಇರಬೇಕು, ಇಂಟರ್ವ್ಯೂ ಮಾಡ್ತಾ ಇರಬೇಕು, ಅದು ಕೂಡ ಒಳ್ಳೆ ಪರಿಣಾಮಕಾರಿಯಾಗಿ ಕೆಲಸ ಕೊಡುವಂತದ್ದು. ಓಕೆ ನೋಡಿ, ಇಷ್ಟು ಬಿಸಿಯಾಗಿ ಅದು ಹವೆ ಆದಾಗ ನೀರಿನಂಶ ಹೋಗುತ್ತೆ, ಆ ನಿಂಬೆ ರಸ ಮತ್ತು ಮಾತ್ರ ಉಳ್ಕೊಳ್ತಾ. ಹೌದು, ಈಗಿದೆಯಲ್ಲ ಇದು ರೆಡಿ ಆಗಿ ಬೆಂಕಿ ಹಾಕಿ. ಹತ್ತಲ ಇದನ್ನ ನೆಕದೆ ಬಿಸಿ ಬಿಸಿ ಇರುವಾಗ ಬಾಯಿ ಸುಟ್ಟು ಹೋಗುತ್ತೆ. ಓಕೆ, ಸ್ವಲ್ಪ ಆರ್ಲಿ ಇದು ಆದ್ಮೇಲೆ ನೆಕದೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಅತಿ ಅತಿ ಮಧುರ, ಅತಿ ಮಧುರ ಅನ್ನೋ ಒಂದು ಕಟ್ಟಿಗೆ ಪುಡಿ, ಅದು ಕಟ್ಟಿಗೆನೆ, ಅದು ಅದು ನಿಮ್ಗೆ ಗ್ರಂಥಿ ಅಂಗಡಿ ಸಿಗುತ್ತೆ. ಅದನ್ನ ಚೆನ್ನಾಗಿ ತೆಯ್ದು ಸ್ವಲ್ಪ ನಿಂಬೆಹಣ್ಣು ಹಾಕಿ ತೆಯ್ಬೇಕು. ತೆಯ್ದ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ಇದನ್ನ ಮಕ್ಕಳಿಗೆ, ದೊಡ್ಡವರು ತಿನ್ಬೋದಲ್ವಾ? ದೊಡ್ಡವರಿಗೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ. ಓಕೆ, ಎಲ್ಲಾ ಮನುಷ್ಯರಿಗೂ ಕೊಡ್ಬೋದು, ಎಲ್ಲಾ ಮನುಷ್ಯರು ಕೊಡ್ಬೋದು. ಹೌದು, ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಜ್ಯೇಷ್ಠ ಮಧು ನಿಮ್ಗೆ ಎಲ್ಲಾ ಗ್ರಂಥಿಗೆ ಅಂಗಡಿಗಳು, ಮೈಸೂರು ಕಡೆ ಪಂಚಸಾರಿ ಅಂಗಡಿ ಅಂತಾರೆ, ಅಂಗಡಿ ಎಲ್ಲ ಸಿಗುತ್ತೆ. ಮಲೆನಾಡಿನಲ್ಲಿ ಎಲ್ಲರ ಮನೇಲಿ ಇರುತ್ತೆ, ಎಲ್ಲರ ಮನೇಲಿ ಇರುತ್ತಾ? ಎಲ್ಲರ ಮನೇಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಇದೊಂದು ಮನೆ ಮದ್ದು, ಪ್ರತಿಯೊಬ್ಬರಿಗೂ ಬೇಕಾದಂತದ್ದು. ಓ ಸ್ವಾಮಿ, ನೀವು ಮಲೆನಾಡು ಹೇಳ್ತೀರಾ, ನಮ್ಗೆ ನೋಡೇ ಇರಲ್ಲ, ನೀವು ಕೇಳಿದ್ರೆ. ಅದಕ್ಕಾಗಿ ನಾನು ಅದನ್ನ ವಿಶೇಷವಾಗಿ ತೋರಿಸಿದ್ದು. ಇದು ನೋಡಿ, ಈ ಮರ ನೋಡಿದೀರಾ ನೀವು? ಹೌದು. ದೊಡ್ಡದಾಗಿರುತ್ತ ಮರ? ಇಲ್ಲ, ತುಂಬಾ ದೊಡ್ಡದಾಗೇನಿರಲ್ಲ, ಹಾಗಾಗಿ ಸಣ್ಣ ಸಣ್ಣ ಚಕ್ಕೆಗಳೇ ಸಿಗೋದು. ಓಕೆ, ಈ ಚಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ ಗ್ರಂಥಿಗೆ ಅಂಗಡಿ ನೋಡಿದ್ರೆ. ಅದರಿಂದ ಮಾಡಿದಂಥದ್ದು ಕೆಮ್ಮು, ಶೀತ, ಗಂಟು ನೋವು, ಗಂಟು ಊತಕ್ಕೆಲ್ಲ ತುಂಬಾ ಪರಿಣಾಮಕಾರಿಯಾದಂತ ಔಷಧಿ ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ಶ್ರೀಪಾದ ಹೆಗಡೆಯವರು ಮಾಡಿದಂತ ಔಷಧಿ ನೋಡ್ಕೋಬೇಕು ಅಂದ್ರೆ ಈಗ ನೋಡ್ಕೊಳ್ಳಿ. ಜ್ಯೇಷ್ಠ ಮಧು ಚಾಟ್, ಬೇಕಾಗುವ ಸಾಮಗ್ರಿಗಳು: ಜ್ಯೇಷ್ಠ ಮಧು, ನಿಂಬೆಹಣ್ಣು, ಸಕ್ಕರೆ. ಜ್ಯೇಷ್ಠ ಮಧು ಚಾಟ್ ಮಾಡುವ ವಿಧಾನ: ಒಂದು ಮಣೆಯ ಮೇಲೆ ನಿಂಬೆ ರಸ ಹಾಕಿ ಅದರಲ್ಲಿ ಜ್ಯೇಷ್ಠ ಮಧುವನ್ನು ಗಂಧದಂತೆ ತೇಯಿರಿ. ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ನೀರು, ಸಕ್ಕರೆ ಹಾಕಿ ಸ್ವಲ್ಪ ಬಿಸಿ ಮಾಡಿ. ಈಗ ಜ್ಯೇಷ್ಠ ಮಧು ಚಾಟ್ ರೆಡಿ ಟು ಟೇಸ್ಟ್. ಅದಕ್ಕೇನು ಸ್ಪೂನ್ ಬೇಕಾಗಲ್ಲ, ಭಗವಂತ ಕೊಟ್ಟಿರೋ ಬೆರಳಿದೆ, ಬೆರಳಲ್ಲಿ ನಿಧಾನವಾಗಿ ಆಗಲ್ಲ. ಓಕೆ, ಯಾಕಂದ್ರೆ ನೀವು ಆ ರುಚಿಯನ್ನ ಗ್ರಹಿಸಿ ಸಂತೋಷ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಅದೇ ಮಜಾ ಇರೋದು. ಸ್ವಲ್ಪ ಹುಳಿಸಿ ಹುಳಿಸಿ ಆಗಿರುತ್ತೆ, ಗಂಟ್ಲು ಶುದ್ಧ ಆಗುತ್ತೆ. ಸಂಗೀತಕಾರರು ಇದನ್ನ ಇಟ್ಕೊಂಡಿರ್ತಾರೆ, ಈ ಚಕ್ಕೆನ ಬಹಳ ಜನ ಗೊತ್ತಿಲ್ಲ, ಹಾಗೆ ಬಾಯಲ್ ಹಾಕೊಳ್ತಾರೆ, ರಸ ಬಿಡ್ತಾ ಹೋಗುತ್ತೆ, ಗಂಟ್ಲು ಕ್ಲಿಯರ್ ಆಗುತ್ತೆ. ಓಹೋ, ಅಂದ್ರೆ ಲ್ಯಾರಿಂಗ್ ಸಿಕ್ಸ್ ಸಹಿತ ಬಹಳ ಒಳ್ಳೇದು. ನೋಡಿ, ಅದನ್ನ ನೆಕ್ತಾ ಹೋದ್ರೆ ಬಿಡಬೇಕು ಅಂತ ಅನ್ಸೋದಿಲ್ಲ. ಹೌದು, ಅದು ವಿಶೇಷ. ಹೌದು ಅಲ್ವಾ? ನೋಡಿ, ಇನ್ನೇನ್ ಗಂಟು ನೋವು ಬರಂಗಿಲ್ಲ ನಮ್ಗೆ, ಎಪಿಸೋಡ್ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುಮನ್ ಪವಾರ್ ಅಂತ. ಸುಮನ್ ಪವಾರ್, ಎಲ್ಲಿಯವ್ರು ನೀವು? ಸರ್, ನಾವು ಹುಬ್ಳಿ ಅವರು. ಹುಬ್ಳಿ ಅವ್ರೇನ? 20. ಹೌದಾ, ಏನ್ ಮಾಡ್ಕೊಂಡಿದ್ದೀರಾ ಸುಮನ್ ಅವರೇ? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜ್. ಅಯ್ಯೋ, ಪ್ರೊಫೆಸರ್ ಅವ್ರಿಗೆ ನಮಸ್ಕಾರ. ಓಕೆ, ಸಿದ್ಧಗಂಗಾ ಕಾಲೇಜ್ ತುಮಕೂರಲ್ಲ? ಹೌದು ಸರ್. ಅಂದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ನೀವು ಓದಿದ್ದೆಲ್ಲ ಎಸ್ಐಟಿನೇ, ಸಿದ್ಧಗಂಗಾನೇ. ಸಿದ್ಧಗಂಗಾಲೇ ಓದಿ ಅಲ್ಲೇ ಪ್ರೊಫೆಸರ್ ಆಗಿದ್ದೀರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅಲ್ಲೇ ಓದೋರು ಅದೇ ಕಾಲೇಜಲ್ಲಿ ಪ್ರೊಫೆಸರ್ ಆದಾಗ ಸಖತ್ ಆಗಿರುತ್ತೆ. ಅದು ಅದು ಓದೋರಿಗೆ ಗೊತ್ತಿರುತ್ತೆ, ಕಷ್ಟ ಪಟ್ಟವ್ರಿಗೆ ಗೊತ್ತಿರುತ್ತೆ, ಸುಮ್ನೆ ಮಲ್ಕೂತಿರೋದೆಲ್ಲ ಗೊತ್ತಿರುತ್ತಾ? ಓಕೆ, ನೋ ಪ್ರಾಬ್ಲಮ್. ಸುಮನ್, ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್, ನಾನು ಎಡಿಮೆ ಅಂತ ಮಾಡ್ತಾ ಇದ್ದೀನಿ. ಎಡಿಮೆ? ಆಮೆ ಎಲ್ಲ ಯೂಸ್ ಮಾಡಲ್ಲ. ಮತ್ತೆ ಕಡಲೆ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಅದೆಲ್ಲ ತಗೊಂಡ್ಬಿಟ್ಟು. ಎಡಿಮೆ? ಎಡಿಮೆ ಅಂದ್ರೆ ಏನು? ಎಡಿಮೆ ಅಂತಂದ್ರೆ ಆಕ್ಚುಲಿ ಮಹಾರಾಷ್ಟ್ರದಲ್ಲಿ ಯೂಸ್ ಮಾಡ್ತಾರೆ. ಹೆಂಗಿರುತ್ತೆ ಅದು? ಖಾರ ಇರುತ್ತೆ, ಪೂರಿ ತರದ್ದು. ಖಾರ ಇರುತ್ತಾ? ಬಜ್ಜಿತ್ರ ಬೋಂಡ? ಇಲ್ಲ 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 ಇಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನಾನು ನೋಡು ಇಲ್ಲ, ಕೇಳು ಇಲ್ಲ, ತಿಂದು ಇಲ್ಲ. ಓಕೆ, ಅದ್ ಮಾಡ. ಎಡಿಮೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಡಿಮೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡಿ ಮೇಡಮ್? ಹಿಂಗೆ ಸರ್, ಮೈದಾ ಹಿಟ್ಟು ಫಸ್ಟ್ ಕಲಿಸ್ಕೊಳಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಯಾರಿದ್ದೀರಾ ಮಲ್ಲಿ ಸುಮನ್? ಸರ್, ನಾನು ನಮ್ಮ ಹಸ್ಬೆಂಡ್ ಇರೋ. ಓಕೆ, ಹಸ್ಬೆಂಡ್ ಹೆಸರೇನು? ಹಸ್ಬೆಂಡ್ ಪರಶುರಾಮ್ ಅಂತ. ಪರಶುರಾಮ್ ಅವ್ರು ಏನ್ ಮಾಡ್ತಾರೆ? ಎಪಿಸೋಡ್ ಡೈರೆಕ್ಟರ್ ಇದ್ದಾರೆ. ಎಪಿಸೋಡ್ ಡೈರೆಕ್ಟರ್? ಅವರು ಸೀರಿಯಲ್ ಅವರ? ಅಯ್ಯೋ ಕರ್ಮಿ, ಅವ್ರು ಬೆಂಗಳೂರು ಇರ್ತಾರಾ? ನೀವು ತುಮಕೂರು ಇರ್ತೀರಾ? ಡೈಲಿ ಟ್ರಾವೆಲಿಂಗ್ ಮಾಡ್ತಾರೆ. ಓಹೋ, ಯಾವ್ಯಾವ ಸೀರಿಯಲ್ ಮಾಡಿದ್ದಾರೆ? ಈಗ ಡಾಕ್ಯುಮೆಂಟರಿ ವರ್ಕ್ ಮಾಡ್ತಾ ಇದ್ದಾರೆ. ಅದಿಂಗೆ ನೀವು ಲೆಕ್ಚರ್ ಅವರು, ಅವರು ಸಿನಿಮಾದವ್ರು, ಎಲ್ಲಿ ಸಿಗಾಕೊಂಡ್ರಿ? ಹುಬ್ಳಿಯಲ್ಲಿ ಸಿಗಾಕೊಂಡ್ರಿ. ಓಕೆ ಓಕೆ ಓಕೆ, ಮಾಡಿ ಮಾಡಿ. ಹುಬ್ಳಿ ಅವರ? ಪರಶುರಾಮ್ ಅವರು? ಹೌದು. ಸೊ ಮೈದಾ ಹಿಟ್ಟು 4 ಸ್ಪೂನ್ ತಗೊಳ್ತಾ ಇದ್ದೀನಿ.
ಸೊ ಫಸ್ಟ್ ಇದನ್ನ ನೀರ್ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕಲಸ್ಕೊಳ್ತೀವಿ. ಕಲಸ್ಕೊಳ್ಳಿ. ಏನ್ ಬೇಕು? ನೀರ್ ಸ್ವಲ್ಪ ನೀರ ನೀರು ಸರ್ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ತೀವಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಚಿರೋಟಿ ರವೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಸಾಫ್ಟ್ ಆಗ್ಬೇಕಂದ್ರೆ ಇದಿಷ್ಟು ಸಾಕು. ಅಲ್ಲ ಪುರಿ ತರ ಅಂದ್ರೆ ಪುರಿ ತರ ಇರುತ್ತೆ. ಸೊ ಅದು ಕ್ರಿಸ್ಪಿ ಬೇಕಂದ್ರೆ ನಿಮ್ಗೆ ಚಿರೋಟಿ ರವೆ ಯೂಸ್ ಮಾಡ್ತೀವಿ. ತಂದಿದ್ದೀನಿ ಸ್ವಲ್ಪ. ಈಗ ನೆಕ್ಸ್ಟ್ ಒಂದ್ ಮಿಕ್ಸಿ ಬೌಲ್ ಅಲ್ಲಿ ಮೆಣಸಿನಕಾಯಿ ಶುಂಠಿ ಹಾಕೊಳ್ಳಿ. ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಸೊ ಒಂದು ನಾಲ್ಕು ಮೆಣಸಿನಕಾಯಿ ಹಾಕೊಳ್ತೀನಿ. ವೆಜ್ ನಾನ್ ವೆಜ್ ಅನಿಮಲ್ಲಿ ಸರ್? ನಾನ್ ವೆಜ್ ಸರ್. ಹೌದಾ? ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ. ಪೇಸ್ಟ್ ಅನ್ನ ನುಣ್ಣಾಗಿ ನುಣ್ಣಕೊಬೇಕು. ನೆಕ್ಸ್ಟ್ ಒಂದು ಬೌಲ್ ಕೊಡಿ. ಸೊ ಇದಕ್ಕೆ ಒಂದು ಎರಡು ಸ್ಪೂನು ಕಡಲೆ ಹಿಟ್ಟು, ಎರಡು ಅಥವಾ ಮೂರು ಸ್ಪೂನು. ಗಂಡ ಹೆಂಡತಿ ಇಬ್ಬರೇ ಇರೋದು, ಇಬ್ಬರೇ ಅದಕ್ಕೆ ಎರಡು ಸ್ಪೂನು, ಒಂದ್ ಸ್ಪೂನು ಅರ್ಧ ಸ್ಪೂನ್ ಅನ್ಕೊಂಡು ಲೆಕ್ಕ ಹಾಕ್ತಾ ಇದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸೊ ಇದಕ್ಕೆ ಈಗ ರುಬ್ಕೊಂಡಿರೋಂತ ಪೇಸ್ಟ್. ಅಲ್ಲಿ ಏನ್ ಓದಿದ್ ಮೇಡಮ್ ನೀವು ಕಾಲೇಜಲ್ಲಿ? ಎಸ್ಐಟಿನಲ್ಲಿ ಸರ್. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಓದಿದ್ದು ಕೆಮಿಕಲ್. ಕೆಮಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟು ಅಲ್ಲೇ ಲೆಕ್ಚರ್ ಆಗ್ಬಿಟ್ಟಿದ್ದೀರಾ? ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಸ್ಕೂಲ್ ನವರೆಲ್ಲ ಎಷ್ಟು ಖುಷಿ ಪಟ್ಟಿರ್ತಾರೆ ನಿಮ್ಮನ್ನ ನೋಡಿ. ಸರ್, ಇದನ್ನ ಈಗ ಸೇಮ್ ಇದೇ ಹದಕ್ಕೆ ಕಲಸ್ಕೊಬೇಕು. ಮೈದಾ ಹಿಟ್ಟು ಕಲಸ್ಕೊಂಡಿದೀವಲ್ಲ, ಅದೇ ಹದಕ್ಕೆ ನೀರ್ ಮಿಕ್ಸ್ ಮಾಡಂಗಿಲ್ಲ. ಇಲ್ಲ, ಯಾಕಂದ್ರೆ ಇದನ್ನ ನೀವು ನೀರ್ ಮಿಕ್ಸ್ ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಫಿಫ್ಟೀನ್ ಡೇಸ್ ವರ್ಗೂ ಇಟ್ಕೊಂಡು ತಿನ್ಬಹುದು. ಸೊ ಟ್ರಿಪ್ ಅಲ್ಲೆಲ್ಲ ಹೋದ್ರೆ ತಗೊಂಡೋಗ್ಬೋದು. ಎಡಿಮೆ ಇದು ರೆಡಿ ಆಗಿದೆ ಇವಾಗ. ಸೊ ಇದು ರೆಡಿ ಆಗಿದೆ, ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ. ನಾವೇನಾದ್ರೂ ಎಣ್ಣೆ ಕರಿತೀವ? ಹೌದು ಸರ್. ಹಾಗೆ ಒಂದ್ ಸ್ವಲ್ಪ ಎಣ್ಣೆ ಕಾಯಕ್ ಇಟ್ಕೊಂಡ್ಬಿಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಯಾರು ತೋರಿಸಿಲ್ಲ ಅಂತಾನ? ಹೌದು ಸರ್. ಪ್ರೊಫೆಸರ್ ಅವರೇ, ಅದಕ್ಕೆ ಸೆಲೆಕ್ಟ್ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಸರ್ ನಾನು ನಿಮ್ದು. ಓಕೆ, ಅದಕ್ಕೆ ಯಾರು ತೋರಿಸಿಲ್ಲ, ನಾನು ತೋರಿಸ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಇದು ಸ್ಟಫ್ ನ ಫಿಲ್ ಅಪ್ ಮಾಡಿ 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 ಏನೇನು ಮಾಡ್ತೀರಾ ಮಾಡಿ. ಸೇಮ್ ಒಬ್ಬಟ್ಟಿಗೆ ಅಥವಾ ಹೋಳಿಗೆಗೆಲ್ಲ ಇದು ಮಾಡ್ತಾರಲ್ವಾ, ಆ ತರ ಫಿಲ್ ಅಪ್ ಮಾಡಿಬಿಟ್ಟು ರೆಡಿ ಇಟ್ಕೊಬೇಕು. ಇದನ್ನ ನೀವು ಹಿಟ್ಟಲ್ಲಾದ್ರೂ ಇದ್ ಮಾಡ್ಬಿಟ್ಟು ಇದ್ ಮಾಡ್ಕೋಬಹುದು, ಲಟ್ ಉದ್ಕೊಂಬೋದು, ಇಲ್ಲ ಅಂದ್ರೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಉದ್ಬೋದು. ಮೈದಾ ಹಿಟ್ಟು ರವೆನಲ್ಲಿ ಉದ್ಕೊಂಡಿದೀವಿ, ಕಡಲೆ ಹಿಟ್ಟೊಳಗೆ ಖಾರ ಎಲ್ಲ ಹಾಕಿ, ಖಾರ ಎಲ್ಲ ಮಿಕ್ಸ್ ಮಸಾಲೆ ಮಿಕ್ಸ್ ಮಾಡ್ಕೊಂಡು. ಸೊ ಈ ಖಾರ ಡಿಪೆಂಡ್ಸ್, ಖಾರ ಜಾಸ್ತಿ ತಿನ್ನೋರು ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ತಾರೆ, ಕಡಿಮೆ ತಿನ್ನೋರು ಕಡಿಮೆ. ಕೆಂಪ್ ಕಲರ್ ಬೇಕು ಅಂದ್ರೆ ನೀವು ಕೆಂಪುದು ನಾನ್ ವೆಜ್ ಒಳ್ಳೆ ಕಾಂಬಿನೇಷನ್. ನೀವು ನೋಡಿ ಎಂತ ಕೆಲಸ ಮಾಡ್ತಾ ಇದೀರ ನಮ್ಗೆ ಬೆಳಗ್ಗೆ ಬೆಳಗ್ಗೆ. ನೀವು ನೋಡಿ ಹೇಳಬಾರ್ದು, ನೀವು ತರಬೇಕಾಗಿತ್ತು. ಹೌದು, ಚಿಕನ್ ಸಾರು ಮಟನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಇದು. ಕಟ ಕಟ ಮತ್ತೆ ಇವಾಗ ಏನ್ ತಿನ್ನೋದು? ಇದು ಚಟ್ನಿ ಎಲ್ಲೂ ತಿನ್ಬೋದು, ಇಲ್ಲ ಸ್ನಾಕ್ಸ್ ತರ ತಿನ್ಬೋದು. ಇವಾಗ ನೋಡಿ ಆಲ್ರೆಡಿ ಇನ್ನೇನು ಒಂದು ಕಾಲು ಒಂದು ಶುರು ಆಯ್ತು, ಒಂದೂವರೆಗೆ ನಾವು ಊಟ ಮಾಡಲೇಬೇಕು. ನೀವು ಬರೀ ಪುರಿ ತಂದ್ಬಿಟ್ರೆ ಇಲ್ಲಿ ಬಿಡಿ, ಯಾರ ರೆಡಿ ಮಾಡ್ತೀವಿ ಈಗ ನೆಕ್ಸ್ಟ್.
ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಕ್ಕೆ ಏನು ಕರೀಲಿಲ್ವಾ ನಿಮಗೆ ಪರಶುರಾಮ್ ಅವರು? ಇಲ್ಲ, ನಂಗೆ ಆಕ್ಟ್ ಮಾಡಕ್ ಇಷ್ಟ ಇಲ್ಲ, ಬಟ್ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್, ವೆರಿ ಗುಡ್. ನೀವು ಬಂದಿ ನಮಗೆ ಖುಷಿ ಆಯ್ತು ಪ್ರೊಫೆಸರ್ ಅವರೇ. ಬರಬೇಕು ಅಂತ ಇಷ್ಟಪಟ್ಟು. ಓಕೆ, ಅಂತೂ ನಿಮ್ಮ ಕೈ ರುಚಿ ನಮಗೆಲ್ಲ ತೋರಿಸ್ಬಿಟ್ಟಿದ್ದೀರಾ ಇವತ್ತು. ಹೌದು, ಇದು ಐ ಥಿಂಕ್ ಯಾರು ಮಾಡಿಲ್ಲ ಅನ್ಕೋ. ಹೌದು, ಇಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಇದು ರೆಡಿ ಆಯ್ತು ಇವಾಗ. ಓಕೆ, ಸೊ ಕರೆದ್ಬಿಟ್ರೆ. ಓಕೆ, ಹಾಕೋಬಹುದು. ಅದು ಪೂರಿ ತರ ಉಪ್ಕೊಂಡ್ರೆ ಸಾಫ್ಟ್ ಆಗಿದೆ, ಅಷ್ಟೇ. ಎರಡು ತರಾನು ಮಾಡ್ಕೊಂಡಿದ್ದೀವಿ. ಯಾವ ತರ ಊದ್ತೀವೋ ಅದ್ರ ಮೇಲೆ ಡಿಪೆಂಡ್. ಎಣ್ಣೆನು ಜಾಸ್ತಿ ತಗೊಳ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಇಲ್ಲ, ಜಾಸ್ತಿ ತಗೊಳ್ಳಲ್ಲ. ಅಲ್ಲ, ಸೊ ಸ್ನಾಕ್ಸ್ ತರ ತುಂಬಾ ಯೂಸ್ ಮಾಡ್ತೀವಿ. ಓಹೋ, ಟೀ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಇದನ್ನ. ಹೌದು, ಚಟ್ನಿ ಗಿಟ್ಟಿ ಏನು ಬೇಕಾಗಿಲ್ಲ? ಇಲ್ಲ, ಬೇಕಾಗಿಲ್ಲ, ಯಾಕಂದ್ರೆ ಖಾರ ಇರುತ್ತೆ. ಓಹೋ, ಸೊ ಟೀ ಜೊತೆಗೆ ಚೆನ್ನಾಗಿರುತ್ತೆ. ಅಷ್ಟೇ, ರೆಡಿ ಆಯ್ತಾ? ಹಾ ಸರ್, ರೆಡಿ ಆಯ್ತು. ಸರ್, ಇದು ಬಿಸಿ ಬಿಸಿ ಆದ ಎಡಿಮೆ ಮುರಳಿಯವ್ರಿಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರೊಫೆಸರ್ ಆಗಿದ್ರು ಕೂಡ ಸ್ವಲ್ಪ ಸಮಯದಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಎಡಿಮೆ ಮಾಡಿ ತೋರಿಸಿದ್ದಾರೆ. ಇದು ಹಾಗೆ ತಿನ್ನೋದಾ? ಹೌದು. ರೀ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಪೂರಿ ಎಲ್ಲ ಖಾಲಿ ಆಗ್ಬಿಡುತ್ತೆ, ಇನ್ನೊಂದ್ಸರಿ ಮಾಡ ತೋರಿಸ್ತಾರೆ ಪ್ರೊಫೆಸರ್ ಅವರು, ನೋಡ್ಕೊಳ್ಳಿ. ಎಡಿಮೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಡಿಮೆ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ನೀರು, ಎಣ್ಣೆ, ಚಿರೋಟಿ ರವೆ ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಇನ್ನೊಂದು ಬೌಲ್ಗೆ ಕಡಲೆ ಹಿಟ್ಟು, ಉಪ್ಪು, ರುಬ್ಬಿಕೊಂಡ ಮಿಶ್ರಣ ಹಾಕಿ ಕಲಸಿ. ನಂತರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಲಸಿದ ಮೈದಾ ಹಿಟ್ಟನ್ನು ಚಿಕ್ಕದಾಗಿ ಲಟ್ಟಿಸಿ ಮಧ್ಯದಲ್ಲಿ ಕಡಲೆ ಹಿಟ್ಟಿನ ಮಿಶ್ರಣ ಇಟ್ಟು ಹೂರಣದಂತೆ ತುಂಬಿ ಪೂರಿಯಂತೆ ಲಟ್ಟಿಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಹುಬ್ಬಳ್ಳಿ ಸ್ಪೆಷಲ್ ಎಡಿಮೆ ರೆಡಿ ಟು ಸರ್ವ್. ಚಟ್ನಿ ಗಿಟ್ಟಿ ಏನು ಬೇಕಾಗಿಲ್ಲ, ಸ್ನಾಕ್ಸ್ ತರ ಹಾಗೆ ತಿನ್ಬಹುದು. ತಿನ್ಬಹುದು, ತಿನ್ಬಹುದು. ಯಾಕಂದ್ರೆ ಟ್ರಿಪ್ಪಿಗೆಲ್ಲ ಆಚೆ ಕಡೆ ಹೋದ್ರೆ ಚಟ್ನಿ ಎಲ್ಲ ಸಿಗೋದು ಕಷ್ಟ. ಇಷ್ಟಿದ್ರೆ ಸಾಕು, ಸಕಾಲ ತಿನ್ಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಸುಮನ್ ಅವರೇ, ಥ್ಯಾಂಕ್ ಯು ಮೇಡಮ್. ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ ಯಜಮಾನ್ಗೂ ಥ್ಯಾಂಕ್ಸ್ ಪಾಪ, ಕರ್ಕೊಂಬಂದು ಅಲ್ಲಿಂದ ಶೂಟಿಂಗ್ ಎಲ್ಲ ಬಿಟ್ಟು ನಿಮ್ಮನ್ನ ಕರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪರಶುರಾಮ್. ಬೇಗ ಇನ್ನೊಂದ್ಸರಿ ಬನ್ನಿ, ಡಾಕ್ಟ್ರೇಟ್ ತಗೊಂಡ್ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾರ್ಕಾರವಾಗಿ ಅದ್ಭುತವಾಗಿದೆ, ಚಟ್ನಿ ಗಿಟ್ಟಿನ ಏನು ಬೇಕಾಗಿಲ್ಲ. ಓಕೆ, ನೀವು ಥ್ಯಾಂಕ್ಸ್. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಮೇಲ್ ಮಾಡಿ, ಸಿಕ್ಕಿದಾಗ ಕೇಳಿ, ನಿಮ್ಮನ್ನು ಕರೆಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ. ಓಕೆ, ಮತ್ತೆ ಸಿಗೋಣ. ರೀ, ಸಿಗ್ಬೇಡ್ರಿ ಮುರಳಿ, ಕಾರ್ಯಕ್ರಮ ನಿಮ್ಗೆ ನೋಡೋಕೆ ಆಗಿಲ್ಲ ಮೊನ್ನೆ, ಏನ್ರಿ ಮಾಡಬೇಕು? ವೆರಿ ಸಿಂಪಲ್, ಫೇಸ್ಬುಕ್ / ಒಗಂಡೆ ಬಿಗ್ ಹೋಯ್ತು ಅಂದರೆ ನಿಮ್ಮ ಕಾರ್ಯಕ್ರಮ ಸಿಗುತ್ತೆ. ಅದರೊಳಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸ್ಬೋದು, ನಿಮ್ಮ ಅಭಿಪ್ರಾಯ ಅಂತ ತಿಳಿಸ್ಬೋದು, ಬರಬೇಕಾದ್ರೆ ನಿಮ್ಮ ಬಯೋಡೇಟಾನ ಕಳಿಸ್ಬೋದು. ನಿಮ್ಮನ್ನ ಕರ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ. ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ